ಆಮೇಲೆ ಸೌತ್ರ ಪದ ನಿರ್ದಿಷ್ಟ ಹೇತು ಸಿದ್ಧಾಂತ ಕ್ರಿಯತೆ ಉತ ಹೇತ್ವಂತರ ಹೇತಿ ವಿಕಲ್ಪ ಆದ್ಯಂ ನಿರಾಹತ್ವದ್ರೀತ್ಯ ಅಬೋಧನಾದಿತಿ ಕರ್ಮಣ ವಿಚಾರಿತತ್ವಾದಿತ್ಯೇವ ತದರ್ಥತ್ವಾದಿತಿ ಭಾವ. ಇನ್ನ ಬೇರೆ ಹೇತುಗಳಿಂದ ಸಿದ್ಧಾಂತ ಮಾಡ್ತೀರಾ ಅಂತ ಎರಡನೇ ವಿಕಲ್ಪ ಮಾಡಿದಿಲ್ಲ. ಈಗ ಅದಕ್ಕೆ ಅದರ ಗತ್ಯಂತರಾಭಾವೇ ಸತಿ ಹೇತ್ವಂತರೇಣ ಸಿದ್ಧಾಂತ ಕರ್ತವ್ಯ. ಬೇರೆ ಗತಿ ಇಲ್ಲದೆ ಇದ್ರೆ ಹೇತ್ವಂತರದಿಂದ ಸಿದ್ಧಾಂತ ಮಾಡಬೇಕು. ಪ್ರಕೃತಿ ಗತ್ಯಂತರಂ ಅಸ್ತಿ ಇತಿ ವದನ್ ದ್ವಿತೀಯ ನಿರಾಹ ವಿಚಾರೇತಿ. ಪ್ರಕೃತದಲ್ಲಿ ಗತ್ಯಂತರ ಇದೆ ಅಂತ ಹೇಳ್ತಾ ದ್ವಿತೀಯವನ್ನ ಹೇತ್ವಂತರದಿಂದ ಸಿದ್ಧಾಂತ ಮಾಡ್ತೀವಿ ಎಂಬುವಂತಹ ಎರಡನೇ ವಿಕಲ್ಪವನ್ನು ನಿರಾಕರಣೆ ಮಾಡ್ತಾರೆ. ವಿಚಾರೇತಿ ಇಲ್ಲಿ ವಿಚಾರ ಕರ್ತವ್ಯತಾ ಹೇತ್ವರ್ಥೇನ ಅಧಶಬ್ದೇನ ಉಕ್ತಸ್ಯ ಅಧಶಬ್ದಾದಿನ ಸೂಚಿಸ್ಯ ತತ್ರ ಹೇತುತ್ವ ಸಂಭವೇ ತದ್ವಿಪರೀತಾಯಾಹ ಸಿದ್ಧೇ ವ್ಯುತ್ಪತ್ತಿ ಹೇತತ್ರ ಹೇತುತ್ವಯೋಗ. ಅತಃ ಅಧಶಬ್ದೋಕ್ತಸ್ಯ ಅದು ಬೋಲ್ಡ್ ಆಗಿ ಬಿಡಬೇಕು ಪೂರ. ಅದು ಅರ್ಧ ಪ್ರತೀಕ ಅಂತ ಅನ್ಸುತ್ತೆ, ಇನ್ನು ಅರ್ಧ ವ್ಯಾಖ್ಯಾನ ಅನ್ಸುತ್ತೆ, ಅದು ಪ್ರತೀಕವೇ. ಅಧಶಬ್ದೇನೋಕ್ತಸ್ಯ ಅರ್ಥಾತ್ ಮೋಕ್ಷ ಲಕ್ಷಣ ಪ್ರಯೋಜನಸ್ಯ. ಅಧಶಬ್ದದಿಂದ ಹೇಳಲ್ಪಟ್ಟಂತಹದ್ದು ಯಾವುದು? ಮೋಕ್ಷ ಲಕ್ಷಣ ಪ್ರಯೋಜನ, ಮೋಕ್ಷ ರೂಪ ಪ್ರಯೋಜನ. ಅಧಶಬ್ದಾದಿನ ಅಂದ್ರೆ ಸೂಚಿತಸ್ಯ, ಅದನ್ನು ಅದು ಅಲ್ಲ, ಅದನ್ನು ಚಂದ್ರಿಕಾ ವಾಕ್ಯವೇ. ಅಧಶಬ್ದಾದಿನ ಸೂಚಿತಸ್ಯ ಅದಿಷ್ಟು ಅದು ಪ್ರತೀಕದಾನವೇ. ಅಧಿಕಾರಿ ವಿಶೇಷಣತೆಯ ಸೂಚಿತಸ್ಯ ಇತ್ಯರ್ಥ. ಅಧಶಬ್ದದಿಂದ ಸೂಚಿತವಾದ್ದೇನು? ಸೂಚಿತವಾದ್ದು ಹೇತ್ವಂತರದಿಂದ ಯಾವಾಗ ಸಿದ್ಧಾಂತ ಮಾಡಬೇಕು? ಏನು ತೋರಿಸ್ತಾ ತದ್ವಿಪರೀತಾಯಾಹ ಇತಿ ಅಂತಂದ್ರು. ಎಲ್ಲಿ ತದ್ವಿಪರೀತಾಯಾಹ ಸಿದ್ಧೇ ವ್ಯುತ್ಪತ್ತೆ ಹೇತತ್ವ ಹೇತುತ್ವ ಆಯೋಗ. ತದ್ವಿಪರೀತಾಯಾಹ ಇತಿ ಅಂತಂದ್ರೆ ಬಂದೆ ಮೋಕ್ಷರಕ್ಷಣ ಪ್ರಯೋಜನಸ್ಯ ಅಧಶಬ್ದಾದಿನ ಅಂತಂದ್ರೆ ಸೂಚಿತಸ್ಯ ಅಧಿಕಾರಿ ವಿಶೇಷತೆಯ ಸೂಚಿತಸ್ಯ ತದ್ವಿಪರೀತಾಯ ಅಂದ್ರೆ ಅಥಾತ ಶಬ್ದಾಭ್ಯಾಂ ಸೂಚಿತತ್ವ ಸೂಚಿತೋಕ್ತ ವಿಪರೀತಾಯ ಇತ್ಯರ್ಥ. ಅದಕ್ಕಿಂತ ಭಿನ್ನವಾದದ್ರಿಂದ ಮಾಡಬೇಕು. ತತ್ರ ಅಂದ್ರೆ ವಿಚಾರ ಕರ್ತವ್ಯತಾಯಾಮ್ ಅಂತ ಅಲ್ಲಿಗೆ ಹೇಳಿದೆ. ಇಲ್ಲಿಗೆ ಈ ಇವತ್ತು ಹೇಳಿರ್ತಕ್ಕಂತ ಚಂದ್ರಿಕಾಕ್ಕೆ ಸಂಬಂಧಪಟ್ಟ ಸುಬೋಧನೆ ವ್ಯಾಖ್ಯಾನ ಮುಗೀತು. ಇನ್ನು ಬಿಂದು ವ್ಯಾಖ್ಯಾನದಲ್ಲಿ ತಸ್ಯಾಹ ಸಿದ್ಧೇ ತಸ್ಯಾಹ ಅಂತಂಬುವಂತಹದ್ದು ಇಲ್ಲಿದೆ. ಸಿದ್ಧೇ ವ್ಯುತ್ಪತ್ತಿ ಭಾವಿ ಸಿದ್ಧರೂಪ ದೇವಿ ಮೀಮಾಂಸಾ ಅನುಪಪತ್ತೇ ತಸ್ಯಾಹ ಅತ್ರ ಇವಾಂಬಲಿ ತಸ್ಯಾಹ ಅಂತಂದ್ರೆ ಸಿದ್ಧ ವ್ಯುತ್ಪತ್ತೇ ಸ್ಥೂಲ ಅದು ಪ್ರತೀಕದಾರ ಸಿದ್ಧ ತಸ್ಯಾಹ ಅರ್ಥಾತ್ ಸಿದ್ಧ ವ್ಯುತ್ಪತ್ತೇ ತತ್ರ ಇವ ಅಂದ್ರೆ ದೇವಿಮೀಮಾಂಸಾಯಾಮೇವ ಅತಶಬ್ದಾದಿನ ಅಬೋಧನೇಪಿ ಅತಶಬ್ದಾದಿನ ಅಬೋಧನೇಪಿ ಅತಶಬ್ದಾದಿನ ಅಬೋಧನೇಪಿ ಸಿದ್ಧ ವ್ಯುತ್ಪತ್ತೇ ಹೇ ತಮಸ್ತು. ಅತಶಬ್ದದಿಂದ ಸಿದ್ಧೇ ವ್ಯುತ್ಪತ್ತಿ ಕಾರ್ಯ ವ್ಯುತ್ಪತ್ತಿ ನಿರಾಸ ಪೂರ್ವಕ ಸಿದ್ಧೇ ವ್ಯುತ್ಪತ್ತಿ ಎಂಬುದು ತಿಳಿದೇ ಇದ್ರೂ ಕೂಡ ಸಿದ್ಧೇ ವ್ಯುತ್ಪತ್ತಿ ಹೇ ತಮಸ್ತು ಅಂತೂ ಅಂತಂದ್ರೆ ಇತ್ತದಾ ವಿಚಾರೇತಿ ವಿಚಾರ ಅದೇ ಅವಾಗ ಏನಾಯ್ತು ವಿಚಾರ ಕರ್ತವ್ಯದ ಹೇತುಕ್ಕೆ ಹೇ ವಿಚಾರ ಕರ್ತವ್ಯದ ಹೇತುಕ್ಕೇನ ಅಧಶಬ್ದ ಏನೋಕ್ತಸ್ಯ ಅಧಶಬ್ದಾದಿನ ಸೂಚಿತಸ್ಯ ತತ್ರ ಹೇತುತ್ವ ಸಂಭವೇ ತದ್ವಿಪರೀತಾಯಾಹ ಸಿದ್ಧೇ ವ್ಯುತ್ಪತ್ತಿ ಹೇ ತತ್ರ ಹೇತುತ್ವ ಆಯೋಗ. ಇದು ಅಧಶಬ್ದಾದಿನ ಸೂಚಿತಸ್ಯ ಇತಿ ಅಂತ ಪ್ರತೀಕಧಾರಣೆ ಮಾಡಿ
ಮೋಕ್ಷಸ್ಯ ಐತಿ ಹೇಚ ಅದ ಶಬ್ದದಿಂದ ಸೂಚಿತವಾದ ಯಾವುದು ಮೋಕ್ಷ ಅಂತ ಮೋಕ್ಷಾನಂತರಂ ಇತಿ ತಸ್ಯ ಅರ್ಥ ಯಾವುದ್ರ ಅರ್ಥ ಅದಶ ಅದಶ ಅರ್ಥ ಸೂತ್ರಸ್ಥ ದ್ವಿತೀಯ ಪದ ಮೋಕ್ಷಾನಂತರಂ ಅನ್ನೋದಕ್ಕಿಂತ ಅಲ್ಲಲ್ಲ ಅಧಶಬ್ದದ ಅರ್ಥ ಏನು ಮೋಕ್ಷ ಐತಿ ಶೇಷ ಅಂತ ಅಂದ್ರು. ಈಗ ಅಧಶಬ್ದದ ಅರ್ಥ ಮೋಕ್ಷ ಎಂಬುದಾಗಿ ತಾನೆ ಅಂತ ಹಂಗಿರ್ಬೇಕು ಮುದ್ರಣದಲ್ಲಿ. ಅಧಶಬ್ದದ ಅರ್ಥ ಮೋಕ್ಷ ಅಂತ ಅಲ್ವೇ ಅಂತ ಕೇಳ್ರಿ. ಇಲ್ಲ ಮೋಕ್ಷಾನಂತರ ಇನ್ಯಾಕೆ ಮೋಕ್ಷಾನಂತರ ಇನ್ಯಾಕೆ ಮೋಕ್ಷಕ್ಕೆ ಫಲ ಇರೋಣದ್ರಿಂದ ಜಿಜ್ಞಾಸ ಮಾಡ್ಬೇಕು ಅಂಬೋದಿದೆ. ಮೋಕ್ಷ ಆದ್ಮೇಲೆ ಜಿಜ್ಞಾಸ ಯಾಕೆ ಅಂತ ಆತರ ಬಂದ್ಬಿಡುತ್ತೆ. ಆಮೇಲೆ ಭಾವ ತಪ್ಪಿದ್ದು ಸ್ವಾಮಿಗಳು ಸರಿ ಮಾಡಿದ್ದಾರೆ. ತಪ್ಪಿತ್ತು ಸ್ವಾಮಿಗಳು ಸರಿ ಮಾಡಿ. ನೂರ ಮೂವತ್ತರಲ್ಲಿ ನಾನು ಕಾರ್ಯ ವ್ಯುತ್ಪತ್ತೇ ಅನಿರಾಕರಣೆ ಅಲ್ಲಿನೂ ಕಾರ್ಯ ವ್ಯುತ್ಪತ್ತೇ ಅನಿರಾಕರಣೆ ಸಿದ್ಧೇ ಬ್ರಹ್ಮಣಿ ಪ್ರಾಮಾಣ್ಯ ಯೋಗ ಭಾವದೀಪಿಕಾದ 130ರಲ್ಲಿ ಕಾರ್ಯ ವ್ಯುತ್ಪತ್ತೇ ಅನಿರಾಕರಣೆ ಸಿದ್ಧೇ ಬ್ರಹ್ಮಣಿ ಪ್ರಾಮಾಣ್ಯ ಯೋಗ. ಕಾರ್ಯ ವ್ಯುತ್ಪತ್ತಿಯನ್ನು ನಿರಾಕರಣೆ ಮಾಡದೇ ಇದ್ರೆ ಸಿದ್ಧನ ಸಿದ್ಧ ಬ್ರಹ್ಮನಲ್ಲಿ ಪ್ರಾಮಾಣ್ಯ ಕೊಡೋದಿಲ್ಲ. ಆಗ್ಲಿ ಕಾರ್ಯ ವ್ಯುತ್ಪತ್ತಿ ನಿರಾಸಕವಾದಂತ ತನ್ನಿರಾಸಕ ಅನ್ಯಸ್ಯ ಅಭಾವ ಕಾರ್ಯ ವ್ಯುತ್ಪತ್ತಿ ನಿರಾಸಕ ಅನ್ಯಸ್ಯ ಅಭಾವ ಅಗತ್ಯ ಅತ್ರ ಏನ್ ಪೂರ್ವಪಕ್ಷ ಕೃತಾಯ್ತದ ಕಿಂಚೇತಿ. ಬೇರೆ ಯಾವುದೂ ಇಲ್ಲ ಇಲ್ಲಿ ಬೇರೆ ಗತಿ ಇಲ್ಲದೆ ಈ ರೀತಿ ಪೂರ್ವಪಕ್ಷ ಮಾಡ್ತೀವಿ ಅಂತಂದ್ರೆ ಕಿಂಚ ಇತ್ಯಾದಿ ವಾಕ್ಯ ಹೊರಟಿದೆ. ವಿಂಶತಿ ಲಕ್ಷಣ ಮಿತಿ ಲಕ್ಷಣ ಶಬ್ದ ಅಧ್ಯಾಯ ಪರ ಸಸ್ಯಾಹ ಅಲ್ಲಿ ಸಸ್ಯಾಹ ತತ್ರ ಅಂತ ಅಲ್ಲಿ ಸಿದ್ಧೇ ವ್ಯುತ್ಪತ್ತೇ ತತ್ರ ಇವ ದೇವಮೀಮಾಂಸಾಯಾಮೇವ ಪುನರಿತಿ ಪುನರಿಹ ಅಂತಂದ್ರಲ್ಲ ಪುನಃ ವಿಶೇಷ ಹೇತುತ್ವ ವಿಶೇಷ ಹೇತು ಅನುಕ್ತೇ ತದಾಕ್ಷೇಪಿ ಸಂಭವತಿ. ಆ ರೀತಿಯಾಗಿ ಹೇಳದೆ ಇದ್ರೆ ಆಕ್ಷೇಪ ಅಂಬುದು ಸೂಚನಂತೂ ಉಭಯತ್ರ ಅವಿಶಿಷ್ಟಮೇವ ಇತಿ ಭಾವ. ಈ ಸೂಚನೆ ಅನ್ನುವಂತಹದ್ದು ಎರಡೂ ಕಡೆಗೂ ಕೂಡ ಅವಿಶಿಷ್ಟ ಅಸಾಮಾನ್ಯವಾದದ್ದೇ. ಎಲ್ಲಿ ಇಲ್ಲ ಇಲ್ಲ ಇಲ್ಲೇ ಸೂಚಿತ ಅಧಶಬ್ದಾದಿನ ಸೂಚಿತ ತತ್ರ ಹೇತ್ಪಂತ್ರ ಸಂಭವೇ ಮೋಕ್ಷ ವಿಷಯಕ್ಕೆ ಇಚ್ಛಾ ಮುಮುಕ್ಷ ಇತಿ ತಸ್ಯ ಅರ್ಥ ಅಂತ ಅಲ್ಲಿ ಅದು ಮುಮುಕ್ಷ ಇತಿ ತಸ್ಯ ಅರ್ಥ ನಾನು ಅಲ್ಲೇ ಮುಂದೆ 131 ನೋಡಿದ್ದಾರೆ ಅವ್ರು ಇಟ್ಕೊಂಡಿದ್ದಾರೆ ಈ ಭಾವದೀಪಿಕ ನೋಡ್ತಾ ಇದ್ದೀರಲ್ಲ. ನಾನು ಅಧಶಬ್ದಾದಿನ ಅಬೋಧನೆಪಿ ಸಿದ್ಧೇ ವ್ಯುತ್ಪತ್ತಿ ಹೇತುತ್ವ ಅಸ್ತು ಇತ್ಯಾದಃ ವಿಚಾರೇತಿ. ಅಧಶಬ್ದಾದಿ ಅಧಶಬ್ದಾದಿಗಳಿಂದ ಕಾರ್ಯ ವ್ಯುತ್ಪತ್ತಿ ನಿರಾಸ ಅಂಬೋದು
ಅಲ್ಲ ಸಿದ್ಧೇ ವ್ಯುತ್ಪತ್ತೆ ಹೇತುತ್ವಮಸ್ತು ಅಂತ ಅಂದ್ರೆ ವಿಚಾರ ಇತ್ಯಾದಿ ವಾಕ್ಯ ಹೊರಟಿದೆ. ಅಧಶಬ್ದಾದಿನ ಸೂಚಿತ ಸೇತಿ ಅಂತ ಪ್ರತಿಕ್ರಣ ಮಾಡಿ ಮೋಕ್ಷತ್ಯ ಇದು ಶೇಷ. ಅಧಶಬ್ದಸ್ಯ ಮುಮುಕ್ಷಾನಂತರ್ಯ ಅರ್ಥತ್ವಾದಿ ಭಾವ. ಮುಮುಕ್ಷ ಮೋಕ್ಷೇಚ್ಛ ಅನಂತರ, ಮೋಕ್ಷ ವಿಷಯಕ ಇಚ್ಛಾ ಅನಂತರ. ತತ್ರ ಅಂದ್ರೆ ವಿಚಾರ ಕರ್ತವ್ಯತಾಯಾಮ್, ಸಂಭವ ಅಂದ್ರೆ ವಕ್ಷಮಾಣ ರೀತಿಯ ಇದು ಶೇಷ ಅಂತ ಅಂದ. ಎಲ್ಲಿ ಇಲ್ಲಿ ಏನು ಹೇಳೇ ಇಲ್ಲ ಅಂತಂದ್ರೆ ಮುಂದೆ ಹೇಳಿದ್ದಾರೆ. ತದ್ವಿಪರೀತಾಯ ಅಂದ್ರೆ ತನ್ಮತೆ ಅತಶಬ್ದೇನ ಕರ್ಮ ವಿಚಾರಸ್ಯವ ಬ್ರಹ್ಮ ವಿಚಾರಂ ಪ್ರತಿ ಹೇತುತಾಯ ಉಕ್ತತ್ವ. ಅವರ ಮತದಲ್ಲಿ ಅತಶಬ್ದದಿಂದ ಕರ್ಮ ವಿಚಾರ ವಿಚಾರಕ್ಕೇನೆ ಬ್ರಹ್ಮ ವಿಚಾರವನ್ನು ಕುರಿತು ಹೇತು ಎಲ್ಲ ಹೇಳಲ್ಪಟ್ಟಿದೆ. ಸಿದ್ಧೇ ವ್ಯುತ್ಪತ್ತೆ ಹೇತುತ್ವ ಅಪ್ರತಿಪಾದನಾದಿ ಭಾವ. ಸಿದ್ಧೇ ವ್ಯುತ್ಪತ್ತಿ ಅತಶಬ್ದಕ್ಕೆ ಹೇಳಿಲ್ಲ ಒಟ್ಟಾರೆ. ಇದಕ್ಕೆ ಸಂಬಂಧಪಟ್ಟ ಚಂದ ಇದು ಪ್ರಕಾಶ ಇದೆಲ್ಲವೂ ಆಯ್ತು. ಕಿಂಚ ಅಲ್ಲಿ ನೂರಾಯ್ತು ಚಂದ್ರಿಕ ಕಿಂಚ ಅಥಾತೋ ಧರ್ಮ ಜಿಜ್ಞಾಸ ಇತ್ಯಾದಿ ಅನಾವೃತ್ತಿ ಶಬ್ದಾದಿತ್ಯಂತಂ ವಿಂಶತಿ ಲಕ್ಷಣಂ ಏಕಂ ಶಾಸ್ತ್ರಂ ಇತಿ ವದತಾ ತ್ವಯಾ ಚತುರ್ಲಕ್ಷಣಿ ದೇವಮೀಮಾಂಸಾ ದ್ವಾದಶ ಲಕ್ಷಣ್ಯಾಃ ಕರ್ಮಮೀಮಾಂಸಾಯಾಃ ಉತ್ತರ ಕರ್ಮಮೀಮಾಂಸಾಯಾಸ್ತು ಪೂರ್ವ ಇತಿ ಸ್ವೀಕೃತತ್ವೇನ ಸಿದ್ಧೇ ವ್ಯುತ್ಪತ್ತಿ ಭಾವೇ ಸಿದ್ಧರೂಪ ದೇವಮೀಮಾಂಸಾ ಅನುಪಪತ್ತೇ ಸಸ್ಯಃ ತಸ್ಯೈವ ಸಿದ್ಧತ್ವಾತ್ ಪುನರಿಹ ಸಿದ್ಧೇ ವ್ಯುತ್ಪತ್ತಿ ಭಾವೇನ ಪೂರ್ವಪಕ್ಷಃ ನೈವ ಅತಏವ ಸಿದ್ಧಾಂತೋಪಿ ಯಾವ